ಹಾಯ್ ಹೆಲೋ ಸಿಜಿ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಕೋರ್ ಗೇಮರ್ ಚಾನಲ್. ನಿಮ್ಮ ಕೋರ್ ಗೇಮರ್ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಹಳೆ ವಿಡಿಯೋದಲ್ಲೆಲ್ಲ ಸುಮಾರು ಜನ ಕಮೆಂಟ್ ಮಾಡಿದ್ರು, ಏನಪ್ಪ ಅಂದರೆ ಬ್ರೋ ಫ್ರೀ ಫೈರ್ ಇಂಡಿಯಾ ಯಾವಾಗ ಬರುತ್ತೆ ಬ್ರೋ ಹೇಳಿ ಬ್ರೋ ಹಂಗಂತ ಹೇಳ್ಬಿಟ್ಟು ಸುಮಾರು ಕಮೆಂಟ್ಸ್ ಇದ್ರ ಸಂಬಂಧಪಟ್ಟಂಗೆ ಬರ್ತಾ ಇತ್ತು. ಸೊ ನಿಮ್ಗೆ ಹೇಳೋಣ ಅಂತ ಅಂದ್ಕೊಂಡೆ, ಆದರೆ ಅದ್ರ ಬಗ್ಗೆ ಕನ್ಫರ್ಮ್ ಅಪ್ಡೇಟ್ ಸಿಕ್ಕಿಲ್ಲ ಗೈಸ್. ಕನ್ಫರ್ಮ್ ಅಪ್ಡೇಟ್ ಸಿಕ್ಕಿದ್ರೆ ನಾನು ಹೇಳ್ತೀನಿ ನಿಮಗೆ, ಆದ್ರೆ ಇವತ್ತೊಂದು ಅಪ್ಡೇಟ್ ಸಿಕ್ಕಿದೆ ಅದು ನಿಮಗೆ ಫುಲ್ ತಿಳಿಸ್ತೀನಿ. ಹಾಗೆ ಕೆಲವೊಂದು ಅಪ್ಡೇಟ್ಸು ಉಂಟು ಅಪ್ಕಮಿಂಗಲ್ಲಿ ಬರೋವಂಥದ್ದು, ಅದ್ರ ಬಗ್ಗೆನೂ ಫುಲ್ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಸಿಜಿ ಫ್ಯಾಮಿಲಿ ಜಾಯ್ನ್ ಆಗಿಲ್ಲ, ಆದಷ್ಟು ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಅಂದರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ವಾಚ್ ಮಾಡಿ ಹಂಗಂತಲೇ ಹೇಳ್ತೀನಿ. ಹಾಗೆ ಇನ್ಸ್ಟಾಗ್ರಾಮು ಮತ್ತು ವಾಟ್ಸಪ್ ಚಾನಲು ಇವುಗಳೆಲ್ಲ ಹೋಗಿ ಫಾಲೋ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಈಗ ಅಪ್ಡೇಟ್ ಕಡೆ ಬರೋಣ. ಗೈಸ್, ನಾನು ನಿಮಗೆ ಹೇಳಿದ್ದೆ ಅಲ್ವಾ, ಅಂದರೆ ರೆಡ್ ಕಲರ್ ಅಂದರೆ ಶ್ಯಾಡೋ ಬಂಡಲ್ ಇದು ಬರುತ್ತೆ ಹಂಗಂತ ಹೇಳಿದ್ದೆ 19ನೇ ತಾರೀಕಿಗೆ. ಈಗ ನೆನ್ ಬಂದುಬಿಡುತ್ತೆ, ಸುಮಾರು ಜನ ವಿಡಿಯೋ ನೋಡೋದಷ್ಟೊಳಗೆ ಬಂದುಬಿಡುತ್ತೆ. ಹಾಗೆ ಇನ್ನೊಂದೇನಪ್ಪ ಅಂದರೆ ನಮಗೆ ಯು ಎಮ್ ಪಿ ಗನ್ ಸ್ಕಿನ್ ಇದು ನಿಮಗೆ ಬರುತ್ತೆ ಹಂಗಂತ ಹೇಳಿದೆ. ಯಾವುದಪ್ಪ ಯು ಎಮ್ ಪಿ ಅಂದರೆ, ನಮಗೆ ಇನ್ಕ್ಯೂಬೇಟ್ರಲ್ಲಿ ತೊಗೊಬಂದಿರು ನೋಡಿ ಪೇಪರ್ ಯು ಎಮ್ ಪಿ ಅಂತ, ಅದು ಮತ್ತು ಇನ್ಕ್ಯೂಬೇಟ್ರ್ ಎ ಡಬ್ಲ್ಯೂ ಎಮ್ ಎರಡನ್ನೂ ತೊಗೊಬರ್ತಾ ಇದ್ದರೆ ಯಾವುದ್ರಲ್ಲಿ ರಿಂಗ್ ಈವೆಂಟಲ್ಲಿ. ಇದು ಯಾವಾಗ ಬರ್ತಾ ಇದೆ ಅಂದರೆ ನಮಗೆ ಫ್ರೈಡೇ ಅಂದರೆ 20ನೇ ತಾರೀಕಿಗೆ ನಮ್ಮ ಗೇಮಿಗೆ ತೊಗೊಬರ್ತಾ ಇದ್ದಾರೆ, ಓಕೆನಾ. ಹಾಗೆ ನೆಕ್ಸ್ಟ್ ಏನಪ್ಪ ಅಂದರೆ ಗೈಸ್, ನಮಗೆ ಈ ಸರಿ ದಿವಾಲಿ ಈವೆಂಟ್ಗೆ ಒಂದು ಬಂಡಲ್ ಕೊಡ್ತಾರೆ ಹಂಗಂತ ಹೇಳಿದೆ ನೋಡಿ. ಒಂಥರ ರಗಡ್ ಲುಕ್ಕಲ್ಲಿ ಆ ಬಂಡಲ್ ರಿವೀಲ್ ಆಗಿದೆ, ಇಷ್ಟು ನಿಮಗೆ ಇಮೇಜ್ ತೋರಿಸ್ತಾ ಇದೆ. ಅಂದರೆ ಅದು ಸ್ವಲ್ಪ ಲೀಕ್ಡ್ ಇಮೇಜು, ಇದು ಸ್ವಲ್ಪ ಪರ್ಫೆಕ್ಟಾಗಿ ಗೇಮಲ್ಲಿರೋ ಥರ ತೊಗೊಬಂದಿದ್ದಾರೆ. ಇದು ಹೇಗಿದೆ ಹಂಗಂತ ತಿಳಿಸಿ ನನಗೆ, ಯಾಕಂದರೆ ಚೆನ್ನಾಗಿದೆ ಗೈಸ್. ಯಾಕಂದ್ರೆ ನಂಗೆ ಗಡ್ಡ ಮತ್ತು ಅದು ಸ್ಪೆಕ್ಸು ಒಂಥರ ಲುಕ್ ಮಾತ್ರ ಒಳ್ಳೆ ಮಸ್ತಾಗಿತ್ತು ಹಂಗಂತಲೇ ಹೇಳ್ತೀನಿ. ಇದು ಫ್ರೀಯಾಗಿ ಬೇರೆ ಕೊಡ್ತೀವಿ ಹಂಗಂತ ಹೇಳಿದರೆ ಎಷ್ಟು ಸುಳ್ಳು ಎಷ್ಟು ನಿಜ ಅಂತ ಗೊತ್ತಿಲ್ಲ. ಫ್ರೀಯಾಗಿ ಕೊಟ್ಟರೆ ಚೆನ್ನಾಗಿರುತ್ತೆ ಗೈಸ್. ಹಾಗೆ ಇನ್ನೊಂದೇನಪ್ಪ ಅಂದರೆ ನಾನು ನೆನ್ನೆ ವಿಡಿಯೋದ ಸುಮಾರು ಕಮೆಂಟ್ಸ್ನ ಓದಿದೆ, ಅದ್ರಲ್ಲಿ ಸುಮಾರು ಜನ ಬ್ರೋ ಕೋಬ್ರಾ ಬಂಡಲ್ ಯಾವಾಗ ಬರುತ್ತೆ, ಕೋಬ್ರಾ ಎಂ ಪಿ 40 ಯಾವಾಗ ಬರುತ್ತೆ, ಯಾವ ಸ್ಕ್ಯಾರ್ ಯಾವಾಗ ಬರುತ್ತೆ, ಮತ್ತು ಸಮುರಾಯ್ ಬಂಡಲ್ ಯಾವಾಗ ಬರುತ್ತೆ ಹಂಗಂತೆಲ್ಲ ಕೇಳಿದ್ರಿ ಗೈಸ್. ಇದೆಲ್ಲ ಹೇಳಬೇಕು ಅಂದರೆ ಇದು ಯಾವುದು ಕನ್ಫರ್ಮ್ ಆಗಿಲ್ಲ, ಯಾವ ಗನ್ ಆಗಿರ್ಬೋದು ಮತ್ತು ಕೋಬ್ರಾ ಬಂಡಲ್ ಆಗಿರ್ಬೋದು ಯಾವುದು ಕನ್ಫರ್ಮ್ ಆಗಿಲ್ಲ. ಆದರೆ ಸಮುರಾಯ್ ಬಂಡಲ್ ಹಂಗಂತ ಹೇಳಿದೆ ಅಲ್ವಾ, ಸಮುರಾಯ್ ಬಂಡಲ್ ಗೈಸ್ ನಮಗೆ ಈ ಸರಿ ದಿವಾಲಿ ವಿಶ್ ಬರ್ತಿದೆ ನೋಡಿ. ಆ ದಿವಾಲಿ ವಿಶ್ದ ಮೈನ್ ಬಂಡಲೇ ಸಮುರಾಯ್ ಬಂಡಲು, ಇದು ನಿಮಗೆ ಎಷ್ಟೋ ವಿಡಿಯೋದಲ್ಲಿ ಹೇಳಿದ್ದೀನಿ, ಸುಮಾರು ಜನ ಮರ್ತ್ಕೊಂಡಿರ್ಬೋದು, ಆದರೆ ಮತ್ತೆ ನಂಗೆ ಕನ್ಫರ್ಮ್ ಮಾಡಿದ್ದೀನಿ, ಸಮುರಾಯ್ ಬಂಡಲ್ ಈ ಸರಿ ನಮಗೆ ದಿವಾಲಿ ಈವೆಂಟ್ದು ಮೈನ್ ಬಂಡಲ್ ಅಂತ ಮಾತ್ರ ತಿಳಿದಿಟ್ಕೊಳ್ಳಿ. ಹಾಗೆ ಬೋಯಾ ಬಂಡಲ್ ಯಾವಾಗ ಬರುತ್ತೆ ಹಂಗಂತ ಹೇಳ್ಬಿಟ್ಟು ಸುಮಾರು ಜನ ಕೇಳ್ತಾ ಇದ್ರಿ ಗೈಸ್. ಬೋಯಾ ಬಂಡಲ್ ಇನ್ನೇನು ಬಂದುಬಿಡುತ್ತೆ, ಯಾಕಂದರೆ ಇವಾಗಷ್ಟೇ ಡಿಮೋನ್ಸ್ ಲೈರ್ ಕೊಲಾಬ್ರೇಷನ್ ಹೋಗ್ತಿದೆ ಅಲ್ವಾ, ಆ ಕೊಲಾಬ್ರೇಷನ್ ಮುಗಿಯ ಕಾಯ್ತೀನಿ ಏನೋ. ಓಕೆ, ನಾವು ಮುಗ್ದಂಗೆ ನಮಗೆ ಬೋಯಾಗೆ ಸಂಬಂಧಪಟ್ಟಂಗೆ ರಿವಾರ್ಡ್ಸ್ಗಳನ್ನ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ, ಅದ್ರ ಜೊತೆಗೆ ಬೋಯಾ ಬಂಡಲ್ ರಿಟರ್ನ್ ತೊಗೊಬಂದ್ಬಿಡ್ತಾರೆ, ಇದನ್ನ ತಿಳ್ಕೊಳ್ಳಿ. ಹಾಗೆ ಇನ್ನೊಂದೇನಪ್ಪ ಅಂದರೆ ಗೈಸ್, ಒಂದು ತೋರಿಸ್ತೀನಿ ನೋಡಿ, ಅಂದರೆ ಸ್ಕ್ರೀನ್ ಮೇಲೆ ಒಂದು ಇಮೇಜ್ ಕಾಣಿಸುತ್ತೆ. ಇದ್ರಲ್ಲಿ ಏನಪ್ಪ ಅಂದರೆ ಒಂದು ವ್ಯಾನ್ ಕಾಣಿಸ್ತಿದೆ. ಈ ವ್ಯಾನ ನೋಡಿದ ತಕ್ಷಣ ಏನು ಬ್ರೋ ಇನ್ ಮೇಲೆ ಬರ್ಮುಡಾ ಮ್ಯಾಪಲ್ಲಿ ವ್ಯಾನ್ ಬಂದುಬಿಡುತ್ತಾ ಹಂಗಂತ ನೀವು ಕೇಳ್ಬೋದು. ಆದರೆ ಗೈಸ್ ವ್ಯಾನ್ ಬರಲ್ಲ, ಯಾಕಂದರೆ ಅದು ವ್ಯಾನ್ ಥರ ಒಂದು ಸ್ಕೈವಿಂಗ್ ಸ್ಕಿನ್ನು, ಓಕೆನಾ. ಅಂದರೆ ನಾವು ಫ್ಲೈಟಿಂದ ಇಳಿಬೇಕಾದ್ರೆ ಇನ್ಮೇಲೆ ಆ ವ್ಯಾನ್ ಮೇಲೆ ಏನೇನು ಇಟ್ಕೊಂಡು ಕೆಳಗಡೆ ಇಳಿತೀವಿ ಮ್ಯಾಪ್ ಮೇಲೆ. ಇದು ಏನು ಲಾಜಿಕ್ ಆಗಿ ಇಟ್ಟವರು ನಂಗಂತೂ ಗೊತ್ತಿಲ್ಲ. ಏನೋ ಅದ್ರ ಸಂಬಂಧಪಟ್ಟಂಗೆ ಅಮೌಂಟ್ ಕೊಟ್ಟರು ಪರವಾಗಿಲ್ಲ, ಇನ್ನೆಲ್ದ ಮೇಲೆ ಹೋಗೋ ಥರ ಅನಿಮೇಷನ್ ಮಾಡಿ ಕೊಟ್ಟರು ಪರವಾಗಿಲ್ಲ. ಆದರೆ ಇವ್ರು ಆ ಥರ ತೊಗೋಬಾರ್ದು, ಇವ್ರು ಅಲ್ಟ್ರಾ ಲೆವೆಲಲ್ಲಿ ಯೋಚನೆ ಮಾಡೋರೆ. ನೋಡಿದ್ರೆ ಹೆಂಗೆ ಅಂತ, ಓಕೆ ಇದು ಬಂದಮೇಲೆ ನೋಡೋಣ ಏನು ಎಂತ ಅಂತ. ಇವಾಗ ಫ್ರೀ ಫೈರ್ ಇಂಡಿಯಾ ಅದ್ರ ಬಗ್ಗೆ ನೋಡೋಣ, ಸುಮಾರು ಜನ ಇದಕ್ಕೋಸ್ಕರನೇ ವೆಯ್ಟ್ ಮಾಡ್ತಿರ್ತೀರ ಅಂತ ಗೊತ್ತು. ಫ್ರೀ ಫೈರ್ ಇಂಡಿಯಾ ಇದ್ರ ಬಗ್ಗೆ ಮಾತಾಡಿ ನಾನು ಸುಮಾರು ದಿನ ಆಯ್ತು ಹಂಗಂತಲೇ ಹೇಳ್ತೀನಿ, ಒಂದು 15 ದಿನದ ಮೇಲೇ ಆಯಿತು. ಯಾಕಂದರೆ ನನಗೆ ಬಾರಿ ಉರಿಸ್ಬಿಟ್ರು, ಇವಾಗ ಬರುತ್ತೆ ಆವಾಗ ಬರುತ್ತೆ ಹಂಗಂತೇಳಿ ನಾನು ನಿಮಗೆ ಸುಮಾರು ಹೇಳಿದ್ದೀನಿ ಸುಮಾರು ವಿಷಯಗಳನ್ನ. ಆದರೆ ಗೈಸ್ ನನಗೆ ಹೊಟ್ಟೆ ಅವ್ರು ಹೆಂಗೆ ಮಾಡಿಬಿಟ್ರು ಇವರು, ಸೊ ಅದ್ರ ಬಗ್ಗೆ ಮಾತಾಡೋದೇ ನಿಲ್ಲಿಸ್ಬಿಟ್ಟೆ ನಾನು. ಓಕೆನಾ, ಅದಕ್ಕೋಸ್ಕರನೇ ನಾನು ನಿಮಗೆ ಬೇರೆ ಬೇರೆ OB42ಗೆ ಸಂಬಂಧಪಟ್ಟಂಗೆ ಸುಮಾರು ಅಪ್ಡೇಟ್ಸ್ನ ಇಷ್ಟು ದಿನ ಹೇಳ್ಕೊಂಬಂದೆ. ಆದರೆ ನಂಗೆ ಇವತ್ತೊಂದು ಅಪ್ಡೇಟ್ ಸಿಕ್ತು ಗೈಸ್, ಇದನ್ನ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತಲೇ ಬಂದೆ. ಏನಂದರೆ ನಿಮಗೆ ಸ್ಕ್ರೀನ್ ಮೇಲೆ ಒಂದು ಇಮೇಜ್ ಕಾಣಿಸ್ಬೋದು, ಏನಪ್ಪ ಅಂದರೆ ಇನ್ವಿಟೇಷನ್ ಅಂತ ಹಾಕ್ಬಿಟ್ಟು, ಅಂದರೆ ಫ್ರೀ ಫೈರ್ ಇಂಡಿಯಾ ಇನ್ವಿಟೇಷನ್, ಯು ಆರ್ ಇನ್ವಿಟೆಡ್ ಟು ಫ್ರೀ ಫೈರ್ ಇಂಡಿಯಾ ಸರ್ವೆ ಅಂತ ಹಾಕಿದರೆ ಇದು ಆಲ್ಮೋಸ್ಟ್ ಸುಮಾರು ಜನ ನಾರ್ತ್ ಸೈಡಲ್ಲಿ ಭಾರಿ ಟ್ರೆಂಡ್ ಆಗ್ತಿತ್ತು. ಯಾಕಂದರೆ ಅಕ್ಕಡೆ ಇರೋ ಯೂಟ್ಯೂಬರ್ಸ್ಗೆ ಎಲ್ಲ ಸುಮಾರು ಜನಕ್ಕೆ ಬಂದಿದೆ ಹಂಗಂತ ಬೇರೆ ಹೇಳ್ತಾ ಇದ್ರು. ನನಗಂತೂ ಸತ್ಯವಾಗಲೂ ಬರಲಿಲ್ಲ, ನಿಮಗೇನಾದ್ರು ಬಂದಿದ್ರೆ ನನಗೆ ತಿಳಿಸಿ. ಯಾಕಂದರೆ ಇಲ್ಲಿ ಫ್ರೀ ಫೈರ್ ಇಂಡಿಯಾ ಅಂತ ಮೆನ್ಷನ್ ಮಾಡಿ ಹಾಕಿರೋ ಕಾರಣದಿಂದ ಫ್ರೀ ಫೈರ್ ಇಂಡಿಯಾ ಇನ್ನೇನು ಬಂದುಬಿಡುತ್ತೆ ಹಂಗಂತ ಬೇರೆ ಭಾರಿ ಇನ್ನ ಟ್ರೆಂಡ್ ಮಾಡ್ತಾ ಕೂತಿದ್ರೆ. ಆದರೆ ನನಗೆ ಒಂದು ಕಡೆಯಿಂದ ನೋಡಬೇಕಾದ್ರೆ ಇದೊಂಥರ ಎಡಿಟ್ ಅಂತ ಡೌಟ್ ಬಂತು. ಸೊ ಇದಕ್ಕೆ ನಿಮಗೆ ಬಿಟ್ಬಿಡ್ತೀನಿ, ಅಂದರೆ ನೀವು ಚೆಕ್ ಮಾಡಿ ಹೇಳಿ ಎಷ್ಟು ಜನಕ್ಕೆ ಬಂದಿದೆ ಹಂಗಂತ ಹೇಳಿ. ಅಕಸ್ಮಾತ್ ಬಂದಿದೆ ಬ್ರೋ ನನಗೆ ಬಂದಿದೆ ಹಂಗಂತ ಹೇಳ್ಬಿಟ್ಟು ನನಗೆ ಆ ಸ್ಕ್ರೀನ್ಶಾಟ್ನ ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡಿ, ಅದನ್ನ ನೋಡ್ತೀನಿ ಹೇಗೆ ಏನು ಅಂತ. ಹಾಗೇನೋ ಬಂದಿದ್ರೆ ಒಳ್ಳೆ ಹ್ಯಾಪಿಯಾಗಿರೋ ವಿಚಾರ ಹಂಗಂತಲೇ ಹೇಳ್ತೀನಿ. ಬಂದಿಲ್ಲ ಅಂದರೆ ಈ ನಾರ್ತ್ ಸೈಡ್ ಯೂಟ್ಯೂಬರ್ಸ್ ಯಾವತ್ತ ಮಾಡೋ ಕೆಲಸನೇ, ಓಕೆನಾ. ಅವ್ರು ಎಡಿಟ್ ಮಾಡಿ ಎಡಿಟ್ ಮಾಡಿ ಅದನ್ನೇ ರಿಯಲ್ ಗೇಮಲ್ಲಿ ತೊಗೊಬರೋ ರೀತಿ ಅಪ್ಡೇಟ್ಸ್ನ ಹೇಳ್ತಾರೆ. ಸೊ ಹಾಗಾಗಿ ಇದನ್ನ ನಂಬಕ್ಕೆ ಹೋಗ್ಬಿಡಿ, ಓಕೆನಾ. ನಾನು ಆ ರೀತಿ ಅಪ್ಡೇಟ್ಸ್ನ ನಿಮಗೆ ತಿಳಿಸೋಕ್ಕಿಲ್ಲ, ಏನೇ ಇದ್ರೂ ಕನ್ಫರ್ಮ್ ಆಗಿರೋ ಅಪ್ಡೇಟ್ಸ್ನ ಮಾತ್ರ ನಿಮ್ಮ ಮೇಲೆ ತಿಳಿಸ್ತೀನಿ. ಆದರೆ ಏನು ಆ ಅಪ್ಡೇಟ್ ನಾನು ಹೇಳೋಂಥ ಅಪ್ಡೇಟ್ ಸ್ವಲ್ಪ ಲೇಟಾಗಿ ಬರ್ಬೋದು ಅಷ್ಟೇ, ಕೆಲವೊಂದಷ್ಟು ನಾನು ಹೇಳ್ದಂಗೆ ಕರೆಕ್ಟ್ ಟೈಮಿಗೆ ಬಂದುಬಿಡುತ್ತೆ, ಇದನ್ನ ಮಾತ್ರ ತಿಳಿದಿಟ್ಕೊಳ್ಳಿ. ಓಕೆ ಗೈಸ್, ಇವಾಗ ವಿಡಿಯೋ ನಿಮಗೆ ಮುಗಿಸ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡು